ಕಬ್ಬನ್ ಪಾರ್ಕ್ ಸಿಲಿಕಾನ್ ಸಿಟಿಯ ಸೆಂಟರ್ ಆಫ್ ಅಟ್ರಾಕ್ಷನ್. ಅಲ್ಲಿನ ಹಚ್ಚ ಹಸಿರು ಪ್ರಶಾಂತವಾದ ವಾತಾವರಣ ಜನರನ್ನ ಕೈಬೀಸಿ ಕರೆಯುತ್ತೆ. ಫ್ರೀ ಸಿಕ್ಕಾಗ್ಲಿಲ್ಲ, ಜನ ತಮ್ಮ ಫ್ಯಾಮಿಲಿ ಸಮೇತ ಅಲ್ಲಿಗೆ ಹೋಗಿ ಕೂಲ್ ಕೂಲ್ ಆಗಿ ವಾಪಸ್ ಬರ್ತಾರೆ. ಆದ್ರೀಗ ಕಬ್ಬನ್ ಪಾರ್ಕಿಗೆ ಬರೋಕೆ ಜನ ಹೆದರುವಂತಾಗಿದೆ. ಅದು ಯಾಕೆ ಅಂತ ಹೇಳ್ತೇವೆ, ಈ ಸ್ಟೋರಿ ನೋಡಿ. ಕೈ ತುಂಬಾ ಗಾಯ, ತೋಳಿನಿಂದ ಹಿಡಿದು ಮುಂಗೈವರೆಗೂ ರಕ್ತ. ಇದು ಶಾಂತ ವಾತಾವರಣ ಬಯಸಿ ಹೋದ ತಪ್ಪಿಗಾದ ಶಿಕ್ಷೆ. ಕಬ್ಬನ್ ಪಾರ್ಕ್ಗೆ ಬೆಳಗಾದ್ರೆ ಸಾಕು ವಾಕಿಂಗ್ಗೆ ಅಂತ ಸಾಕಷ್ಟು ಜನ ಬರ್ತಾರೆ. ಹೀಗೆ ಬರೋರು ಜೊತೆಗೊಂದು ಪೆಟ್ ನಾಯಿಯನ್ನ ಹಿಡ್ಕೊಂಡು ಬರ್ತಾರೆ. ಇದೇ ಶ್ವಾನಗಳು ವಾಯುವಿಹಾರಕ್ಕೆ ಬಂದವರ ಮೇಲೆ ದಾಳಿ ಮಾಡ್ತಿವೆ. ನಿನ್ನೆಯೂ ಕೂಡ ಸಂಪಂಗಿ ರಾಮನಗರ ನಿವಾಸಿ ರಾಮಸ್ವಾಮಿ ವಾಕಿಂಗ್ಗೆ ಬಂದಿದ್ರು. ಈ ವೇಳೆ ದಾಳಿ ಮಾಡಿದ ಡೆಡ್ಲಿ ಡಾಗ್ ವೃದ್ಧನ ದೇಹದ ಹಲವು ಭಾಗಕ್ಕೆ ಕಚ್ಚಿ ಗಾಯಗೊಳಿಸಿದೆ. ನಾವೂ ಸ್ವಲ್ಪ ಫ್ರೀ ಆಗಿರೋಣ, ಮಕ್ಳ ಜೊತೆಗೆ ಆಟ ಆಡೋಣ ಅಂತ ನಾವು ಬಂದಿರ್ತೀವಿ. ಅವ್ರ ಪಾಡಿಗೆ ಆಟ ಆಡ್ತಾರೆ, ನಾವು ನಮ್ಮ ಪಾಡಿಗೆ ಇರ್ತೀವಿ. ಅದರಲ್ಲಿ ಅನಿಮಲ್ಸ್ ಗಿನಿಮಲ್ಸ್ ಎಲ್ಲ ಬಂದು ತೊಂದರೆ ಕೊಟ್ಟರೆ ನಮಗೂ ತುಂಬ ತೊಂದರೆ ಆಗುತ್ತೆ ರೀ. ಏನೋ ಎಂಜಾಯ್ ಮಾಡೋಣ ಅಂತ ಬಂದು ಅದೇ ಡೇಂಜರ್ ಆಗಿಬಿಟ್ರೆ ಕಷ್ಟ ಅಲ್ವಾ? ಸೊ ಅನಿಮಲ್ಸ್ ಎಲ್ಲ ಬಿಡದೆ ಇರೋದು ವಾಸಿ ಅನಿಸುತ್ತೆ ನನಗೆ. ಪಾರ್ಕ್ನಲ್ಲಿ ಸಾಕು ನಾಯಿಗಳ ಹಾವಳಿ ಒಂದ್ ಕಡೆಯಾದ್ರೆ ಮತ್ತೊಂದ್ ಕಡೆಗೆ ಬೀದಿ ನಾಯಿಗಳು ಕೂಡ ಗುರಾಯಿಸ್ತಿರುತ್ತವೆ. ಪಾರ್ಕ್ನಲ್ಲಿ ಒಂಟಿಯಾಗಿ ಆಟ ಆಡೋ ಮಕ್ಕಳ ಮೇಲೆ ದಾಳಿ ಮಾಡ್ತಿವೆ. ಈ ಬಗ್ಗೆ ಜನ ಸಾಕಷ್ಟು ಬಾರಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರು ಕೂಡ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಆದ್ರೆ ಕೆಲ ದಿನಗಳ ಹಿಂದೆ ಕಬ್ಬನ್ ಪಾರ್ಕ್ನಲ್ಲಿ ನಾಯಿಗಳಿಗೆ ಪ್ರವೇಶ ನಿರ್ಬಂಧ ಅಂತ ಹೇಳಿದ್ರು. ಆ ರೂಲ್ಸ್ ಕೆಲವೇ ದಿನಗಳಿಗೆ ಸೀಮಿತವಾಯ್ತು. ಈ ಬಗ್ಗೆ ಉಪನಿರ್ದೇಶಕರಿಗೆ ಕೇಳಿದ್ರೆ ರೂಲ್ಸ್ ಇದ್ರೂ ರೂಲ್ ಬ್ರೇಕ್ ಮಾಡವರೇ ಹೆಚ್ಚಾಗಿದ್ದಾರೆ ಅಂತಾರೆ. ಅತ್ತ ಜನರು ಕೂಡ ಪ್ರಶ್ನೆ ಮಾಡಿದ್ರೆ ನಾಯಿ ಮಾಲೀಕರು ಅದನ್ನೆಲ್ಲ ಕೇಳೋಕೆ ನೀವ್ಯಾರು ಅಂತ ಬಾಯಿ ಮುಚ್ಚಿಸ್ತಾರಂತೆ. ಕಬ್ಬನ್ ಪಾರ್ಕಲ್ಲಿ ಕೆಲವೊಂದು ಬೀದಿ ನಾಯಿಗಳು ಇದ್ದಾವೆ ಆಲ್ರೆಡಿ. ಅದಕ್ಕೆ ನಾವು ABC ಮಾಡೋಕ್ಕೆ BBMP ಅವ್ರು ಹೇಳಿದ್ದು ಬಂದ್ ಮಾಡಿದ್ದಾರೆ. ಬಟ್ ಕೆಲವೊಂದು ನಾಯಿಗಳನ್ನ ತರ್ತಾರೆ, ಒಂದು ಇಬ್ಬರು ಲೇಡಿ ಇದ್ದಾರೆ, ಒಬ್ಬೊಬ್ಬರು 7-8 ನಾಯಿಗಳನ್ನ ಹಿಡ್ಕೊಂಬರ್ತಾರೆ. ನಾವು ಹಲವಾರು ಬಾರಿ ಅವ್ರ ಜೋಡಿ ಜಗಳಾಡಿದ್ದೀನಿ, ನಾವು ಜಗಳಾಡಿ ನಮ್ಮ ಸೆಕ್ಯೂರಿಟಿ ಗಾರ್ಡ್ಸು ಜಗಳಾಡಿದ್ದಾರೆ. ಅವ್ರು ಏನೇ ಕಂಡೀಷನ್ ನೀವು ಹೋಗ್ರಿ, ನೀವಂದ್ರೆ ನಾವು ಎಲ್ಲಿ ಹೋಗಬೇಕು, ನಾವು ಪಾರ್ಕ್ ತರಲಿ ಎಲ್ಲಿ ತರಬೇಕು, ಈ ಥರ ಎಲ್ಲ ನಮಗೆ ಜಗಳಾಡ್ತಾರೆ. ಒಬ್ಬರಿಗಂತೂ ಒಬ್ಬರು ಲೇಡಿಗೆ ಮಾತೇ ಬರೋದಿಲ್ಲ ಅವ್ರಿಗೆ, ಅವ್ರಿಗೆ ಏನು ನಾವು ಹೇಳಕ್ಕೆ ಹೋದ್ರೂ ಯಾರು ಮಾತು ಕೇಳೋದಿಲ್ಲ. ಒಟ್ಟಿನಲ್ಲಿ ಕಬ್ಬನ್ ಪಾರ್ಕ್ ಅನ್ನೋ ಪ್ರವಾಸಿ ತಾಣದಲ್ಲಿ ಈಗ ನಾಯಿಗಳ ಭಯದಿಂದಲೇ ಹೆಜ್ಜೆ ಇಡಬೇಕಾಗಿದೆ. ಜನರ ಈ ಆತಂಕವನ್ನ ನೀಗಿಸೋದಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಜವಾಬ್ದಾರಿ ಅಧಿಕಾರಿಗಳ ಮೇಲಿದೆ. ಕ್ಯಾಮರಾಮ್ಯಾನ್ ಸಂತೋಷ್ ಜೊತೆ ಸುಪ್ರಿಯಾ ಶರ್ಮಾ, ಸುದ್ದಿ ಟಿವಿ, ಬೆಂಗಳೂರು.